ನಮಸ್ತೆ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸೋ ರೆಸಿಪಿ ಕ್ಯಾರೆಟ್ ಖೀರ್. ಹಾಗಿದ್ರೆ ಕ್ಯಾರೆಟ್ ಖೀರ್ಗೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. 1 ಕಪ್ ಕ್ಯಾರೆಟ್ ತುರಿ, 3/4 ಕಪ್ ಸಕ್ಕರೆ, 1 ಕಪ್ ಹಾಲು, ಸ್ವಲ್ಪ ಒಣ ದ್ರಾಕ್ಷಿ, ಸ್ವಲ್ಪ ಗೋಡಂಬಿ, 1 ಟೇಬಲ್ ಸ್ಪೂನ್ ತುಪ್ಪವನ್ನು ತೆಗೆದುಕೊಳ್ಳಿ. ಈಗ ಕ್ಯಾರೆಟ್ ಖೀರ್ ಮಾಡೋ ವಿಧಾನವನ್ನು ನೋಡೋಣ ಬನ್ನಿ. 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ತುಪ್ಪ ಕರಗಿ ಬಿಸಿಯಾದ ನಂತರ ಸ್ವಲ್ಪ ಗೋಡಂಬಿ ಹಾಕಿ, ಸ್ವಲ್ಪ ಒಣ ದ್ರಾಕ್ಷಿ ಹಾಕಿ ಫ್ರೈ ಮಾಡಿಕೊಳ್ಳಿ. ಒಣ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡಿ ತೆಗೆದು, ಒಣ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಟುಕೊಳ್ಳಿ. ಈಗ ಅದೇ ಪಾತ್ರೆಯಲ್ಲಿ ತುರಿದಿರುವ 1 ಕಪ್ ಕ್ಯಾರೆಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನಾನೊಂಥರ ಕ್ಯಾರೆಟ್ ಖೀರ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಕ್ಯಾರೆಟ್ ಖೀರ್ಗೆ ಕೋವಾ ಕೂಡ ಹಾಕಿ ಮಾಡಬಹುದು. ಈ ರೀತಿ ಕ್ಯಾರೆಟ್ ಚೆನ್ನಾಗಿ ಫ್ರೈ ಆದ ನಂತರ 1 ಕಪ್ ಹಾಲು ಹಾಕಿ 5 ನಿಮಿಷ ಬೇಯಿಸಿಕೊಳ್ಳಿ. ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಕ್ಯಾರೆಟ್ ಖೀರು. ಈ ರೀತಿ 5 ನಿಮಿಷ ಬೇಯಿಸಿದ ನಂತರ 3/4 ಕಪ್ ಸಕ್ಕರೆ ಹಾಕಿ ಸಕ್ಕರೆ ಎಲ್ಲ ಕರಗುವವರೆಗೆ ಬೇಯಿಸಿಕೊಳ್ಳಿ. ಸಕ್ಕರೆ ಕರಗಿ ಕ್ಯಾರೆಟ್ ಜೊತೆ ಮಿಕ್ಸ್ ಆದ ನಂತರ ಮುಂಚೆ ಫ್ರೈ ಮಾಡಿಟ್ಟಿರೋ ಡ್ರೈ ಫ್ರೂಟ್ಸ್ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕ್ಯಾರೆಟ್ ಖೀರ್ ಸವಿಯಲು ರೆಡಿ. ಈ ಕ್ಯಾರೆಟ್ ಖೀರ್ ಮಾಡೋ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.